हाय फ्रेंड्स वेलकम टू माय चैनल नानिवत्तु चेन्नंग काळ्ळन पल्ले याव रीति माडबेकु अंत हेळ्ता इद्दीनि पल्ले कित्तनु सांबार इदु ड्राई पल्ले अल्ल तुंबा सिंपल आगिदे तुंबा ईजी कूड इदु चपातिगे राइस गे तुंबा चेन्नागिरुत्ते नानु इल्लि मोदले चेन्नंगि काळ्ळन कुदिसिकोंडु इट्कोंडिदीनि 1 कप चेन्नंगि काळ्ळिगे 3 कप नीरन हाकोंडिदीनि ಹಾಕೊಂಡು ಚೆನ್ನಾಗಿ ಹಣ್ಣಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ನಿಮಗೆ ಎಷ್ಟು ಬೇಕಲ್ವೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ಕಾದ ನಂತರ 1/2 ಸ್ಪೂನ್ ಆಗೋಷ್ಟು ಜೀರಿಗೆನ ಮತ್ತೆ ಸಾಸಿವೆನ ಹಾಕೊಳ್ತಾ ಇದೀನಿ ಸಾಸಿವೆ ಎಲ್ಲ ಚಿಟ್ಪಟ ಅನ್ಬಳಕೆ ಅದಕ್ಕೆ ಒಂದು ಸ್ವಲ್ಪ ಕರ್ಮೆವನ ಹಾಕೊಳ್ತಾ ಇದೀನಿ अदे रीति मीडियम साइज मोदले कट मे सन्नंगे अदन्न कूड हाकोता इदीनि कलर चेंज आगो मट फ्राई माड्कोता इदीनि चेन्नागि मिक्स माड्कोता इदीनि ईग इदक्के साल्ट कूड ईगे आड् माड्ता इदीनि नानु बॉयल माडोक मुंदे साल्ट एनु हाकिल्ल नीवु बेकंद्रे साल्ट हाकि बॉयल माड्कोबहुदु बेळेन ईग शुंठि बेळ्ळुळ्ळि पेस्ट न हाकोता इदीनि 1 स्पून आगोष्टु ಈರುಳ್ಳಿ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ತೀನಿ ಅದೇ ರೀತಿ ಒಂದು ಎರಡು ಟೊಮ್ಯಾಟೋನ ಮೊದಲೇ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಹಾಕೊಳ್ತಾ ಇದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಸಾಂಬಾರ್ ಮಾಡ್ತಾ ಇದೀನಿ ಅಂದ್ರೆ ಇದನ್ನು ಚಪಾತಿ ಕೂಡ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಪಲ್ಲೆ ಅಂತ ಹೇಳಿದೆ ಇಲ್ಲಿ 1/2 ಸ್ಪೂನ್ ಅಷ್ಟು ಅರಿಶಿನನ ಮತ್ತೆ ಕೊತ್ತಂಬರಿ ಪೌಡರ್ನ ಹಾಕೊಂಡೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಟೊಮ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ 2 ಸ್ಪೂನ್ ಅಷ್ಟು ಕಾರಣ ಹಾಕೊಳ್ತಾ ಇದೀನಿ ಖಾರ ನಿಮಗೆ ಎಷ್ಟು ಬೇಕಲ್ಲೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಮಸಾಲೆ ಕಾರಣ ಹಾಕೊಂಡಿದ್ದೀನಿ ಈಗ ಡಕ್ಕನ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದೀನಿ ಈಗ ಎಲ್ಲ ಟೊಮ್ಯಾಟೋ ಹಣ್ಣಂಗೆ ಬೇಯಿದೆ ಈಗ ಇದಕ್ಕೆ ಬೇಳೆನ ಹಾಕೊಳ್ತಾ ಇದೀನಿ ಈಗ ಬೇಳೆನ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರೆಯಕೋಬೇಡಿ ಸ್ವಲ್ಪ ಗರಂ ಮಸಾಲನ ಹಾಕೊಳ್ತಾ ಇದೀನಿ ಬೇಕಂದ್ರೆ ನೀವು ಸಾಂಬಾರ್ ಪೌಡರ್ ನ ಹಾಕೊಳ್ಳಬಹುದು ಸ್ವಲ್ಪ ಶುಗರ್ ನ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಸಾಂಬಾರ್ ಮಾಡ್ತಾ ಇಲ್ಲ ಸಾಂಬಾರ್ ಮಾಡೋದಾದ್ರೆ ಇದಕ್ಕೆ ಗರಂ ಮಸಾಲನ ಬಿಟ್ಟು 1 ಸ್ಪೂನ್ ಅಷ್ಟು ಸಾಂಬಾರ್ ಮಸಾಲನ ಹಾಕೊಳ್ಳಿ ಸ್ವಲ್ಪ ನೀರನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅವಾಗ ಸಾಂಬಾರ್ ಆಗುತ್ತೆ ಈಗ ಇದನ್ನ ಒಂದು 5 ನಿಮಿಷ ಬಾಯಿಲ್ ಮಾಡ್ಕೊಳ್ತಾ ಇದೀನಿ ಇದನ್ನ ಒಂದ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಲಾಸ್ಟ್ ಅಲ್ಲಿ ಕೊತ್ತಂಬರಿನ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಹಾಕೊಂಡು ಒಂದು 2 ನಿಮಿಷ ಬಾಯಿಲ್ ಮಾಡ್ಕೊತೀನಿ ಚೆನ್ನಾಗಿ ಬಾಯಿಲ್ ಆಗಬೇಕು ಇದು ಅನ್ನದ ಕೂಡ ಮತ್ತೆ ಚಪಾತಿ ಕೂಡ ರೊಟ್ಟಿ ಕೂಡ ಎಲ್ಲದ ಕೂಡ ಚೆನ್ನಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಬಾಯಿಲ್ ಆಗ್ತಾ ಇದೆ ಪಲ್ಲೆ ಚೆನ್ನಾಗಿ ಬಾಯಿಲ್ ಆಗಿದೆ ಈಗ ಪಲ್ಲೆ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು